ಮೊನ್ನೆ ಮೊನ್ನೆಯಷ್ಟೇ ಬೆಂಗಳೂರಿಗೆ ಬಂದಿದ್ದಂತ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿನ ಬಗ್ಗೆ ಹೇಳಿದಂತ ಮಾತು ಬೆಂಗಳೂರು ದೇಶದ ಯುವಕರ ಕನಸಿನ ನಗರ ಅನ್ನುವಂತ ಮಾತನ್ನ ಹೇಳಿತು ಬೆಂಗಳೂರಿನಿಂದ ಅಷ್ಟು ಯುವಕರಿಗೆ ಉದ್ಯೋಗ ಸಿಗ್ತಾ ಇದೆ ಅಂತ ಹೇಳಿತು ಬೆಂಗಳೂರಿನಿಂದ ಅಷ್ಟೊಂದು ಲಾಭ ಕೇಂದ್ರಕ್ಕೆ ಬರ್ತಾ ಇದೆ ಆರ್ಥಿಕವಾಗಿ ಅನ್ನುವಂತ ಮಾತನ್ನ ಹೇಳಿತು ಅಂತ ಬೆಂಗಳೂರಿನ ಜನರಿಗೆ ಹಾಗಾದ್ರೆ ಮಹಾ ಮೋಸ ಆಗ್ತಾ ಇದ್ಯಾ ಅನುಮಾನ ಮೂಡೋದಿಲ್ವಾ ಇಷ್ಟೆಲ್ಲ ಅಭಿವೃದ್ಧಿಗಳಾಗ್ತಾ ಇದ್ರೂ ಕೂಡ ಇಷ್ಟೆಲ್ಲ ಕಾಮಗಾರಿಗಳನ್ನ ಇಷ್ಟೆಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತಾ ಇದ್ರೂ ಕೂಡ ಯಾಕೆ ಬೆಂಗಳೂರು ಇವತ್ತು ಇಂತಹ ಪರಿಸ್ಥಿತಿನಲ್ಲಿ ಇದೆ ಹಾಗಾದ್ರೆ ದೇಶದ ಐಟಿ ಹಾಗೆ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಬೆಂಗಳೂರು ಅಂತ ಹೇಳಿ ಕರೀತೀವಿ ಅಷ್ಟೊಂದು ಇಂಟರ್ನ್ಯಾಷನಲ್ ಕಂಪನೀಸ್ ರಾಷ್ಟ್ರೀಯ ಕಂಪನಿಗಳು ನಮ್ಮ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇವೆ ರೆವೆನ್ಯೂ ಕೂಡ ಅಷ್ಟೇ ಬರೋದಿಲ್ವಾ ಒಂದು ಲೆಕ್ಕದ ಪ್ರಕಾರ ನೀವು ನಂಬಲಿಕ್ಕಿಲ್ಲ ಕೇಂದ್ರದ ತೆರಿಗೆಗೆ ಶೇಕಡಾ 12.3 ರಷ್ಟು ತೆರಿಗೆಯನ್ನ ಬೆಂಗಳೂರು ನಗರ ಒಂದೇ ಕೊಡುತ್ತೆ ಅಷ್ಟರ ಪ್ರಮಾಣದಲ್ಲಿ ಇಲ್ಲಿ ಆರ್ಥಿಕ ವಹಿವಾಟು YouTube ಚಾನೆಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವರ ಬಗ್ಗೆ ಕೇಳಿರ್ತೀವಿ ನೀವು ಮಾಡಬೇಕಾ YouTube ಚಾನೆಲ್ ಮಾಡೋದು ಹೇಗೆ ಅಂತ ಹೇಳಿ ಡೀಟೇಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಡೆಯುತ್ತೆ ಅಷ್ಟು ಪ್ರಮಾಣದಲ್ಲಿ ದೇಶಕ್ಕೆ ಲಾಭವನ್ನ ತಂದು ಕೊಡುತ್ತೆ ನಮ್ಮ ಬೆಂಗಳೂರು ರಾಜ್ಯದ ಜಿಡಿಪಿ ಗೆ ಕೊಡುವಂತ ಕೊಡುಗೆ ಎಷ್ಟು ಗೊತ್ತಾ ಆಲ್ಮೋಸ್ಟ್ ಅರ್ಧದಷ್ಟು 43.6 ರಷ್ಟು ರಾಜ್ಯದ ಜಿಡಿಪಿ ಗೆ ರಾಜ್ಯದ ರಾಜಧಾನಿ ಬೆಂಗಳೂರು ಅನುದಾನವನ್ನ ಅಥವಾ ಕೊಡುಗೆಯನ್ನ ನೀಡುತ್ತೆ ಮಹಾನಗರಗಳ ತೆರಿಗೆಯ ಸಂಗ್ರಹದಲ್ಲಿ ಆ ಲಿಸ್ಟ್ ಅನ್ನು ನಾವು ಗಮನಿಸುವುದಾದರೂ ಕೂಡ ಬೆಂಗಳೂರು ಟಾಪ್ ನಲ್ಲಿದೆ ಕೋಲ್ಕತ್ತಾ ಡೆಲ್ಲಿ ಹೈದರಾಬಾದ್ ಮುಂಬೈ ಎಲ್ಲಾ ನಗರಗಳನ್ನ ನಿವಾಳಿಸಿ ತೆಗೆಯುವಷ್ಟು ಆರ್ಥಿಕವಾಗಿ ಸದೃಢವಾಗಿದೆ ಬೆಂಗಳೂರು ಬಟ್ ಇಷ್ಟೆಲ್ಲ ಕೊಡುಗೆ ಕೊಟ್ಟು ಏನು ಪ್ರಯೋಜನ ಬೆಂಗಳೂರಿನ ಬಗ್ಗೆ ಇರುವಂತ ನಿರ್ಲಕ್ಷ್ಯ ಇವತ್ತು ಬಹುತೇಕರ ಗಮನಕ್ಕೆ ಬಂದಿರುತ್ತೆ ಪ್ರತಿ ಬಾರಿ ಮಳೆ ಬಂದಾಗಲೂ ಅದು ಗಮನಕ್ಕೆ ಬಂದೇ ಬರುತ್ತೆ ಎಷ್ಟೋ ಕಡೆಗಳಲ್ಲಿ ಜನ ರಾತ್ರಿ ಇಡಿ ನೀರಿನಲ್ಲಿ ಜಾಗರಣೆ ಮಾಡುವಂತ ಪರಿಸ್ಥಿತಿ ಇವತ್ತು ಎಷ್ಟೋ ಜನರ ವೆಹಿಕಲ್ಸ್ ಹಾಳಾಗೋಯ್ತು ನೀರು ಸೇರ್ಕೊಂಡ್ಬಿಟ್ಟು ಇಎಂಐ ಕೂಡ ಕಟ್ಟೋಕೆ ಆಗದೆ ಜನ ಒದ್ದಾಡುವಂತ ಟೈಮ್ನಲ್ಲಿ ಇಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ನಿರ್ಲಕ್ಷ್ಯ ಎದ್ದು ಕಾಣೋದಿಲ್ವ ಹಾಗಾದ್ರೆ ಬೆಂಗಳೂರಿಗೆ ದೇಶದಲ್ಲೇ ಅತಿ ಹೆಚ್ಚು ಅನುದಾನವನ್ನ ನೀಡಲಾಗುತ್ತೆ ನೀವು ನಂಬಲಿಕ್ಕಿಲ್ಲ ಬೆಂಗಳೂರು ನಗರಕ್ಕೆ ಆಲ್ಮೋಸ್ಟ್ 8.5 ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ತಾರೆ ಅದರಲ್ಲಿ ಕೇವಲ ಮೂಲಸೌಕರ್ಯ ಅಭಿವೃದ್ಧಿಗೆ ಅಂತಾನೆ 6000 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಡಲಾಗುತ್ತೆ ದೇವರು ಕೊಟ್ಟರು ಪೂಜಾರಿ ಕೊಡಬೇಕಲ್ಲ ಅನುದಾನದ ಬಳಕೆ ವಿಚಾರದಲ್ಲಿ ಗುಣಮಟ್ಟದ ಕಾಮಗಾರಿ ವಿಚಾರದಲ್ಲಿ ಆಗ್ತಾ ಇರುವಂತ ವೈಫಲ್ಯ ಇದೆಯಲ್ಲ ಮಾಡ್ತಾ ಇರುವಂತ ದೋಖ ಯಾರು ಮಾಡ್ತಿದ್ದಾರೆ ಆಳುವವರು ದೋಖ ಮಾಡ್ತಿದ್ದಾರೆ ಕಾಮಗಾರಿಯನ್ನ ಕೈಗೆತ್ತಿಕೊಳ್ತಾ ಇರುವಂತ ಅಧಿಕಾರಿಗಳು ದೋಖ ಮಾಡ್ತಿದ್ದಾರೆ ಗುತ್ತಿಗೆದಾರರು ದೋಖ ಮಾಡ್ತಿದ್ದಾರೆ ಆ ದೋಖದ ಪರಿಣಾಮವನ್ನ ಇವತ್ತು ಜನ ಅನುಭವಿಸುತ್ತಿದ್ದಾರೆ ಕೋಟಿ ಕೋಟಿ ತೆರಿಗೆ ಕೊಟ್ಟರೂ ಕೂಡ ಈ ರೀತಿಯಾದಂತ ದುಸ್ಥಿತಿಯನ್ನ ನರಕ ಯಾತನೆಯನ್ನ ಅನುಭವಿಸುವಂತ ಅನಿವಾರ್ಯತೆ ಬೆಂಗಳೂರಿಗರದ್ದು ಸರ್ಕಾರ ಹಾಗೆ ಬಿಬಿಎಂಪಿ ಮೀಸಲಿಟ್ಟಂತ ಹಣ ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ ರಾಜ್ಯ ಬಜೆಟ್ ನಲ್ಲೂ ಹಣವನ್ನ ಕೊಡ್ತಾರೆ ಬಿಬಿಎಂಪಿ ದೇ ಸಪರೇಟ್ ಬಜೆಟ್ ಇದೆಯಂತೆ ಅಧಿಕಾರಿಗಳು ಇಂತಿಷ್ಟು ಲೆಕ್ಕ ಅಂತ ಹೇಳಿ ಕಾಗದ ಪತ್ರಗಳಲ್ಲಿ ತೋರಿಸ್ತಾರೆ ಕಾಗದ ಪತ್ರಗಳಲ್ಲಿ ಕಾಣಿಸ್ತಾ ಇರೋದು ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಬೆಂಗಳೂರಿನ ನಗರದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಜನರಿಗೆ ಪ್ರಶ್ನೆ ಮೂಡೋದಿಲ್ವಾ ಭ್ರಷ್ಟಾಚಾರದಿಂದಾಗಿ ಹಣ ಹಾಗಾದ್ರೆ ಸರಿಯಾಗಿ ಬಳಕೆ ಆಗ್ತಾ ಇಲ್ವಾ ಕೇಳೋದೇ ಬೇಡ ಈ ಪ್ರಶ್ನೆನ ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕ ಈ ಮಾತನ್ನ ಹೇಳ್ತಾನೆ ಅಷ್ಟೊಂದು ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಮನಸ್ಸಲ್ಲಿದೆ ಬರೀ ಕಾಗದದಲ್ಲಿ ಮಾತ್ರ ಹಾಗಾದ್ರೆ ಅಧಿಕಾರಿಗಳು ಲೆಕ್ಕ ತೋರಿಸ್ತಿದಾರ ತೋರಿಸ್ತೆ ಇನ್ನೇನು ಮಾಡ್ತಾರೆ ಅದರ ಪರಿಣಾಮನ ಇವತ್ತು ಇಡೀ ಬೆಂಗಳೂರು ನಗರ ಅನುಭವಿಸ್ತಾ ಇದೆ ಬೆಂಗಳೂರಿನ ಜನರಿಗೆ ಅಕ್ಷರಶಃ ಇವತ್ತು ಮಹಾ ದೋಖ ಆಗ್ತಾ ಇದೆ ಹಾಗಾದ್ರೆ ವಿಪಕ್ಷಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತವೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ